ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಏನ್ ಕೆಲಸ ಮಾಡ್ತೀರ ಪೈಲೈಂಡ್ರು ನೀವು? ಸೊ ಗುಡ್ ಆಫ್ಟರ್ನೂನ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಂತ ಭಾವಿಸ್ತೀನಿ. ಸೊ ಏನಪ್ಪ ವಿಷಯ ಅಂದರೆ, ಇವಾಗ ಹೈಲ್ಯಾಂಡ್ರಿಗೆ ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು. ಹೋಗೇಂದ್ರ ಬೈದು ಗಾಡಿ ಕಲೆಕ್ಟ್ ಮಾಡ್ಬೇಕು ಇವಾಗ ಹೋಗಿ ನಾನು ರಂಜಿತ್. ಯಾಕಂದರೆ ಸಸ್ಪೆನ್ಷನ್ನು ಒಂದು ಸ್ವಲ್ಪ ಯಾಕೋ ಸೌಂಡ್ ಜಾಸ್ತಿ ಇದಾಗ್ತಾ ಇದೆ, ನನ್ನೇನು ಅಷ್ಟಿಲ್ಲ. ಸೊ ಅದಕ್ಕೇ ಹೋಗ್ಬಿಟ್ಟು ಸರ್ವಿಸ್ ಬೇರೆ ಮಾಡಿಸಿರ್ಲಿಲ್ಲ ಸಸ್ಪೆನ್ಷನ್. 10,000 kilometers ಓಡಿದೆ ಆಲ್ರೆಡಿ, ಅದಕ್ಕೆ ಮಾಡಿಸೋಣ ಅಂತ. ನಂದು ಇವಾಗ 27 ಓಡಿದೆ, ಇನ್ನೊಂದು 40 ಓಡಿದ್ರೆ 27,000 ಓಡ್ಬಿಡುತ್ತೆ ಗಾಡಿ. ಸೊ ಯಾಕೆ ರಿಸ್ಕು, ಮಾಡಿಸೋಣ ಅಂತ. ಇಲ್ಲಿನ ಟ್ರಾಫಿಕ್ಕು ಇವಾಗ ಇಬ್ಬರು ಏರ್ಪಾಡ್ಸ್ ಕಳ್ಕೊಂಡ್ವಿ ಎಲ್ಲನ, ಇಬ್ಬರು ಕಳ್ಕೊಂಡ್ವಿ ಬ್ಲೂಟೂತದ ಏರ್ಪಾಡ್ಸು. ನಂದು ಕಾಣಿಸ್ತಾ ಇಲ್ಲ, ರಂಜಿತದು ಕಾಣಿಸ್ತಾ ಇಲ್ಲ, ಏನಾಯ್ತೋ ಗೊತ್ತಿಲ್ಲ. ಇಲ್ಲಿ ಆಟೋಲ್ಲ, ಆಟೋಲ್ಲಿ ಆಗೋಕ್ಕೆ ಚಾನ್ಸ್ ಇಲ್ಲ. ನಿಂದಿಲ್ಲ, ನೀನೆಲ್ಲೋ ನೀನು ತೆಗಿಲಿಲ್ವಲ್ಲೋ ಜೇಬು. ಏನು ಕ್ಲಚ್ ಇಷ್ಟೊಂದು ಫ್ರೀ ಆಗಿಬಿಟ್ಟೈತೆ? ಓ ಕ್ಲಾಸಿಗೆ ಓಡಿಸಿ ಓಡಿಸಿ. ಸ್ನೇಹಿತರೆ, ಇವಾಗ ಉಗೇಂದ್ರ ಬಾಯ್ ಗಾಡಿನ ಎತ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀವಿ. ರಂಜು ನನ್ನ ಗಾಡಿ ಹೊಡಿತಾ ಇದ್ದಾನೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಸ್ಪೆನ್ಷನ್ ಎಲ್ಲ ಸರ್ವಿಸು ಕೊಟ್ಟು ಮತ್ತೆ ಸೇಮ್ ಹೆಂಗೆ ಹೋಗಿದ್ದು ಹಂಗೆ ಹೋಗಿ ಇಸ್ಕೊಂಡು ಬಂದ್ಬಿಟ್ಟು ಉಗೇಂದ್ರ ಬಾಯ್ ಮನೆಗೆ ಡ್ರಾಪ್ ಮಾಡಿ ನಾವು ಬರುವ ಪ್ಲ್ಯಾನ್ ಇದೆ. ಅಂದರೆ ಇನ್ನೂ ಒಂದು ಶನಿವಾರದವರೆಗೂ ಆಗುತ್ತೆ ಇಸ್ಕೊಳ್ಳೋಕ್ಕೆ. ಮಂಗಳೂರಿಗೆ ಗಾಡಿ ತೊಗೊಂಡೋಗಿದ್ದೆ ರಂಜು, ಸೂಪರಾಗಿ ಅಣ್ಣ ಯೂಸ್ ಮಾಡ್ಕೊಂಬಂದವನು. ಏನಣ್ಣ ಅಲ್ಲೇನಣ್ಣ? ಹಾಂ, ಸಕ್ಕದಾಗಿ ಯೂಸ್ ಮಾಡಿದ್ದಾನೆ. ಸೊ ಆಯಿಲ್ ಹಾಕ್ಸ್ಬಿಟ್ಟು ಒಂದು ಸ್ವಲ್ಪ ಗೋವಾ ಬಿಟ್ಟರೆ ನೆಕ್ಸ್ಟು ಇನ್ನೊಂದು 700 kilometers ಹೊಡೆದಿದ್ದವನೆ, 1700 ಅಲ್ಲೇ ಕ್ಲಾಕ್ ಆಯಿತು. ಸೊ ಸಸ್ಪೆನ್ಷನ್ ಏತಕ್ಕೆ ನಾವು ಅರವಿಂದ್ ಅವ್ರ ಹತ್ರ ಬಿಡ್ತಿಲ್ಲ ಅಂದರೆ, ಅಲ್ಲಿ ಅವರು ಮಾಡೋಂಗಿಲ್ಲ ಆ್ಯಂಡ್ ಮಾಡೋಕ್ಕೂ ಗೊತ್ತಾಗೋದಿಲ್ಲ ಅಂತಲ್ಲ, ಇವ್ರದೇ ಒಂಥರ ಬೇರೆ ಜೆಡ್ಲಿಂಗ್ ಅವ್ರದೇ, ಅದಕ್ಕೋಸ್ಕರ ಈ ಸ್ವಲ್ಪ ಹಿಂಗೆ ಇಶ್ಯೂಸ್ ಆಗಿದೆ. ಓ ಏನೋ ಆಗಿದೆ ನೋಡಿ ಮಗ, ಏನೋ ಆಗಿದೆ, ಆಕ್ಸಿಡೆಂಟ್ ಏನೋ ಆಕ್ಸಿಡೆಂಟ್. ಓ ಆಕ್ಸಿಡೆಂಟ್ ಗುರು. ಓ ಭಯ, ಹಾಂ ಓ ಭಯಂಕರವಾಗಿದೆ ಮಗ. ಊ ಆಕ್ಸಸ್ಗೆ ನಾನು ಅದಕ್ಕೆ ಅಪ್ಪ ನಾನು ಭಯ ಭಕ್ತಿಲಿ ಇರ್ಬೇಕು ಮಗ. ರೋಡ ಇನ್ನೇನು ಸಿಗುತ್ತೆ ಮಗ, ಆರಾಮಾಗಿ ಹೋಗ್ಬೋದು. ಸುಮ್ಮನೆ ಅದೇನೋ ಸಿಕ್ಕಿಬಿಡುತ್ತೆ ಹೋಗ್ಬಿಡುತ್ತೆ ಅನ್ನಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಹಾಂ ಈಗ ಹೋಯ್ತಾ ಒಂದು ಲೈಫ್ ಈಗ ಇನ್ನರ್ಧ. ಅವನೇನು ಲಾರಿ ಕೆಳ ಗಾಡಿ ಹೋಗಿರೋದು ಏನು, ಸುಮ್ಮನೆ ಏಟಾಗಿರುತ್ತೆ ಅವನಿಗೀಗ. ಇವ್ರದ್ದು ಸೆಟ್ಲಿಂಗ್ ಅವರು ಇದು ಹೆಂಗಂದ್ರೆ ಮಗ, ಇದು ಸ್ನೇಹಿತರೆ ಹೆಂಗಂದ್ರೆ ಇದು ಸೆಟ್ಲಿಂಗು ಗ್ಯಾರೇಜಲ್ಲಿ ಒಬ್ಬನೇ ಅನ್ನಂಗೆ. ಅಟ್ಲೀಸ್ಟು ಎಲ್ಲರೂ ಈಗ ಒಬ್ಬ ಸರ್ವಿಸ್ ಸೆಂಟ್ರಿಗೆ ಹೋದರೆ ಸೆಟ್ಲಿಂಗ್ನ ಅಟ್ಲೀಸ್ಟ್ ಒಂದು ಆಯಿಲ್ ಸರ್ವಿಸಿಂಗ್ ಅವರು ಮಾಡಂಗೆ ಮಾಡಿಕೊಡ್ಬೇಕು. ಊರಾಗಲೇ ಈ ತುದಿಯಿಂದ ಆ ತುದಿವರೆಗೂ ಕೊಟ್ಟಿರ್ತಾನೆ. ಇದೊಂದೇ ಬೇಜಾರಾಯಿತು ಸೆಟ್ಲಿಂಗಲ್ಲಿ ನನಗೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಮಾಡಿ ರೆಸ್ಪಾಂಡ್ ಮಾಡಿದಾಗ ಅಷ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಇರಲಿಲ್ಲ. ನಾವಾಗೆ ನಾವು ಹಿಂಗಿದೆ ಪ್ರಾಬ್ಲಮ್ ಅಂದಾಗ 2 times ನಾನೇ ಇದು ಮೆಸೇಜ್ ಹಾಕಿದಾಗ ಆಮೇಲೆ ರಿಪ್ಲೈ ಮಾಡಿದ್ರು. ನನಗೆ ಅಲ್ಲೇ ಬೇಜಾರಾಗೋಯ್ತು. ನಾನು ಅದಕ್ಕೆ ಸರ್ವಿಸ್ಗೆ ತೊಗೊಂಡೋಗಿರಲಿಲ್ಲ, ನಮ್ಮ ಅಣ್ಣ ಹೇಳೋವರೆಗೂ ತೊಗೊಂಡು ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಇಷ್ಟಾಯಿತು ಸ್ನೇಹಿತರೆ, ಅದಕ್ಕೇ ಹೋಗ್ಬಿಡ್ತಾ ಇದ್ದೀನಿ ಸುಮ್ಮನೆ. ಇದು ಒಳ್ಳೆ ಹೆಂಗೆ ಅಂದರೆ ಅಲ್ಲಿಂದ ಇಲ್ಲಿಗೆ ಕೊಂಕಣ ಸುತ್ತ ಮೈಲಾರಕ್ಕೆ ಮಾಡ್ದಂಗೆ ಇದು. ಇವಾಗ ಈ ಎಂಡಿಂದ ಆ ಎಂಡು ನೋಡಿ 45 kilometers 56 minutes ತೋರಿಸ್ತಾ ಇದೆ. ಅಂದರೆ 30 kilometers ಈಗ ನೈಸ್ ರೋಡಲ್ಲೇ ಹೋಗುತ್ತೆ. ಸೊ ಎಸ್ ಸ್ಟ್ರೈಟ್ ರೋಡ್ ಇದೆ, ಸ್ಟ್ರೈಟ್ ರೋಡ್ 26 kilometers. ಹಂಗೆ ಹೋಗೋದಾ ಹೆಂಗೆ? ಹಾಂ 1 hour ತೋರಿಸ್ತಾ ಇದೆ ಅದನ್ನು. ಇದು 1 hour ತೋರಿಸ್ತಾ ಇದೆ, ಅದು 1 hour ತೋರಿಸ್ತಾ ಇದೆ. ಅದಕ್ಕೆ ಬಾ ನೋಡು, 55 minutes ಅದು 1 hour. ಸ್ನೇಹಿತರೆ ಇವಾಗ ಕರೆಕ್ಟಾಗಿ HSR ಲೇಔಟಕ್ಕೆ ಬಂದಿದ್ದೀವಿ. ಏನು ಟ್ರಾಫಿಕ್ಕು ಗುರು, ಯಪ್ಪ ದೇವ್ರೆ. ನಮ್ಮ ಮುಗೇಂದ್ರಣ್ಣ ಬರ್ದೇದಿದ್ದೆ ಒಳ್ಳೇದಾಯಿತು. ಸೊ ನೆಕ್ಸ್ಟ್ ಕಲೆಕ್ಟ್ ಮಾಡ್ಕೊಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡೋಣ ರಂಜು. ಸೊ ಇವಾಗ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಇದೆ ಪರವಾಗಿಲ್ಲ. ಯಾವಾಗ ಬಿಡ್ತಾನಪ್ಪ ಇವನು? ಅಲ್ಲ ಅಲ್ಲಿಂದ ಅಲ್ಲಿ ಆರಾಮಾಗಿ ಬಂದ್ಬಿಟ್ವಿ ಅಲ್ಲ, ಪರವಾಗಿಲ್ಲ. ಇನ್ಮೇಲೆ ನಾ ಹಾಂ ಹಿಂಸೆ ಆಗ್ಬಿಡೋದು.
ಸೊ ನನ್ನ ಸ್ನೇಹಿತರೆ, ನಾವು ನೈಸ್ ರೋಡಿಂದ ಬಂದ್ವಿ, ಮಾಗಡಿಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ. ಏನೋ ಒಂದು 20 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, ಬಟ್ ಟೆನ್ಷನ್ ಇರೋಲ್ಲ, ರಿಸ್ಕ್ ಇರೋಲ್ಲ. ಸಿಟಿ ಒಳಗೆಯಿಂದ ಬಂದಿದ್ರೆ 26 ಕಿಲೋಮೀಟ್ರ್, 1 hour 15 ನಿಮಿಷ ತೋರಿಸ್ತಾ ಇತ್ತು. ಅದೇ ನೈಸ್ ರೋಡಲ್ಲಿ ಬರೀ 55 ನಿಮಿಷ ತೋರಿಸ್ತಾ ಇತ್ತು. ಸೊ ಯೋಚನೆ ಮಾಡಿ. ಹಾಂ, ಮತ್ತೆ ನೋಡಿದ್ರೆ ಸ್ನೇಹಿತರೆ 35 ನಿಮಿಷದಲ್ಲಿ ಬಂದಿದ್ದೀವಿ. ಈಗ ಅಲ್ಲಿ ಉಳಿಸಿರೋ ಟೈಮ್ ಅಲ್ಲ, ಇಲ್ಲಿ ಟ್ರಾಫಿಕ್ಕಲ್ಲಿ ಹೋಗ್ತಾ ಇದೆ. ಇಲ್ಲೇ ಅಲ್ವಾ ಜಾಸ್ತಿ ನಿಂತಿರೋದು ರಂಜು? ಸೊ ಕ್ಲಾಸಿಕ್ಕೆಲ್ಲ ರೆಡಿ ಆಯಿತು ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅರವಿಂದ್ ಅವರು. ಥ್ಯಾಂಕ್ಸ್ ಟು ಅರವಿಂದ್. ಆ್ಯಂಡ್ ಇನ್ನೊಂದೇನು ಅಂದರೆ ವಿಶೇಷ, ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಕ್ಲಾಸಿಕ್ 350 ರೇರ್ ಟೈರ್ ಪಂಚರ್ ಆಗಿಬಿಟ್ಟಿದೆ. ಸೊ ರೇರ್ ಟೈರ್ ಒಂದು 10,000 ಹೊಡೆದಿದ್ದೀನಿ, ಇನ್ನೊಂದು 10,000 ಬರುತ್ತೆ, ಯಾಕಂದರೆ ನಾನು ದೂರ ತೊಗೊಂಡೋಗಲ್ವಲ್ಲ. ಸೊ ಅದೊಂದು ನೋಡೋಣ, ಅದೊಂದು ಟೈರ್ ಚೇಂಜ್ ಮಾಡಬೇಕು. ಈಗ ಆಲ್ರೆಡಿ 20,000 ಖರ್ಚಾಗಿದೆ ಬುಲ್ಲಿಗೆ. ಸೊ ಅದರದ್ದು ನೆಕ್ಸ್ಟ್ ಸಪ್ರೇಟ್ ಬ್ಲಾಗ್ ಒಂದು ಮಾಡ್ತೀನಿ ಗಾಡಿ ಬಗ್ಗೆ. ಇವಾಗ ಹೈಲ್ಯಾಂಡ್ರಿಗೆ ಪಯಣ. ಇವಾಗ ಹೈಲ್ಯಾಂಡ್ರೂ ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಈಗ ಅಲ್ಲಿ ನಮ್ಗೆ ಈಗ ಮೆಟ್ರೋವರೆಗೂ ಒಂದು ಆಟೋ ಸಿಕ್ಬಿಟ್ರೆ ಸಾಕು ದೇವ್ರೆ, ಇನ್ನೇನು ಕೇಳಲ್ಲ. ಅವು ಜಯನಗರ್, ಜೆ ಪಿ ನಗರ್, ರಾಷ್ಟ್ರೀಯ ವಿದ್ಯಾಲಯ ರೋಡ್, ಯಾವುದು ಕಾರು ಹತ್ಬೋದು. ಸೊ ಸ್ನೇಹಿತರೆ ಬಂದ್ವಿ ಹೈಲ್ಯಾಂಡ್ರಿಗೆ. ಅಣ್ಣ ಒಂಚೂರು ಜಾಗ ಮಕಾಬೇರೆ ನೋಡ್ತಾನಲ್ಲೋ. ಹಿಂದೆ ಹಾಕೋಣ, ಅಲ್ಲಿ ಸ್ಕಾರ್ಪಿಯೋ ಹಿಂದೆ ಹಾಕು. ಹಾಂ, ಸ್ಟ್ರೈಟ್ ಸ್ಟ್ರೈಟ್ ಹಾಕು, ಬಾ ಹಾಕೊಂಡು ಬಾ, ತೋರಿಸ್ತೀನಿ ಬಾ ಹೆಂಗೆ ಹಾಕೋ. ಹುಷಾರು, ಒಂದು ಮಾ ಬೇಡ ಬೇಡ, ಇಲ್ಲ ಹಾಕ್ಬಾ, ನಾನು ಹಿಂದೆ ಹಾಕ್ಬಾ. ಸೊ ಸ್ನೇಹಿತರೆ ಬಂದಿದ್ದೀವಿ ಐಲ್ಯಾಂಡ್ರಿಗೆ ಈಗ. ಸೊ ಕಾರ್ತಿಕ್ ಅಂತ ಇದ್ದಾರೆ, ಅವ್ರನ್ನ ಹತ್ರ ಮಾತಾಡ್ಬೇಕೀಗ, ಬನ್ನಿ ಅವ್ರ ಹತ್ರ ಮಾತಾಡೋಣ ಫಸ್ಟು. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತಿದ್ದಂಗೆ ಜೆಡ್ಲಿಂಗ್ ಸಸ್ಪೆನ್ಷನ್ ಸರ್ವಿಸಿಗೆ ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮೆಟ್ರೋಲ್ ಬಂದೆ, ಯಾವ ಓಡಾಡ್ತಾನೆ ಅಂತ ಅಂದ್ಬಿಟ್ಟು ಬೈಕಲ್ಲಿ. ರಂಜಿತ್ ಮಂಗಳೂರಿಗೆ ಹೋಗಿದ್ದಾನೆ, ಇಲ್ಲಾಂದರೆ ರಂಜುಗೆ ಹೇಳ್ತಾ ಇದ್ದೀನಿ, ನಿಂಗೆ ನಾನು ಎಲ್ಲ ಕೊಡ್ತೀನಿ, ಹೋಗ್ಬಿಟ್ಟು ಗಾಡಿ ಎಲ್ಲ ತೊಗೊಂಡ್ಬಿಡು. ಅವನು ಇಲ್ಲ ಪಾಪ, ಅದಕ್ಕೇ ನಾನೇ ಹೋಗ್ತಾ ಇದ್ದೀನಿ. ನಮ್ಮ ಹುಲಿ ಗಾಡಿ ಶನಿವಾರ ಬರುತ್ತೆ, ಯಾಕಂದರೆ ಅವ್ರಿಗೂ ಮತ್ತೆ ಸಸ್ಪೆನ್ಷನ್ ಕಳಿಸಿದ್ದೀವಿ ಮಾಡೋಕ್ಕೆ. ತುಂಬ ಬೇಜಾರಾಯಿತು, ಒಂದು ಸಸ್ಪೆನ್ಷನ್ನ ಸರಿ ಮಾಡೋಕ್ಕೆ 12 ದಿವಸ ಅಂದರೆ ಸ್ವಲ್ಪ ಕಷ್ಟನೇ. ಗಾಡಿ ಬಿಟ್ಟಿರೋಕ್ಕಾಗಲ್ಲ ಸ್ನೇಹಿತರೆ, ಅದೇ ಪ್ರಾಬ್ಲಮ್ಮು. ಈಗ ನೋಡಿ, ಈಗ ಅದನ್ನು ತೊಗೊಂಡು ಈಗ ಮತ್ತೆ ನಾನು ನಾಳೆ ಆಚೆ ತೊಗೊಂಡೋಗ್ಬೇಕು ಚೆಕ್ ಮಾಡೋಕ್ಕೆ. ಅದೊಂದು, ಅದು ಕರೆಕ್ಟಾಗಿದ್ದರೆ ಓಕೆ, ಇಲ್ಲಾಂದರೆ ಮತ್ತೆ ಬರಬೇಕು. ಇವರು ಅರ್ಥ ಮಾಡ್ಕೊಳ್ಳಲ್ಲ ಸಿಡ್ಲಿಂಗ್ ಅವರು, ಸುಮ್ಮನೆ ಐಲ್ಯಾಂಡ್ರ್ ಅವ್ರ ಮೇಲೂ ನಾವು ಪಾಯಿಂಟ್ ಔಟ್ ಮಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ಅವ್ರು ಬರೀ ಹಾಕೋರು ಅಷ್ಟೇ. ನಾನಷ್ಟೆಲ್ಲ ರೈಸ್ ಆದರೂ ಕೂಗಾಡಿದ್ರು ಮಾತಾಡಿದ್ರು ಸುಮ್ಮನೆ ಇದ್ರು, ಏನು ಜಾಸ್ತಿ ಮಾತಾಡಲಿಲ್ಲ, ಕಸ್ಟಮರ್ ಕಳ್ಕೊಬಾರ್ದು ಅಂತ. ಬಟ್ ಶಿಪ್ಪಿಂಗ್ ಒಂದು ಸ್ವಲ್ಪ ಸೀನ್ಸ್ ಇದೆ ಅವ್ರದ್ದು. ಏನು 12 ದಿವಸ ಬೇಕು ಅಲ್ಲ, ಪ್ರಾಬ್ಲಮ್ ರೆಕ್ಟಿಫೈ ಮಾಡೋಕ್ಕೆ 2 ದಿವಸ, ಅದು ಯಾಕೋ ಹಿಡಿಸ್ತಾ ಇಲ್ಲ. ನೋಡ್ಕೊಂಡು ಹಾಕ್ಸಿ ಜೆಟ್ಲಿಂಗ್ ಹಾಕ್ಸೋರು, ನಾನು ಹಾಕೋದೆಲ್ಲ ನೀವು ಹಾಕ್ಸಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ಲೈಕ್ ಹಾಕ್ಸಿದ್ದೀನಿ ಚೆನ್ನಾಗಿದೆ ನೋಡಿ ಅಂತಲೇ ಹೇಳೋದು. ಹಂಗೇನೆ ನಿಮಗೆ ಸೆಟ್ ಆದರೆ ಹಾಕ್ಸಿ, ಇಲ್ವಾ ಹೋಗಬೇಡಿ. ಈಗ ನಮಗೆ ಆಗ್ತಾ ಇಲ್ಲ ಈಗ ಓಡಾಡೋಕ್ಕೆ ಮಾಡೋಕ್ಕೆ, ನಾನು 8ನೇ ಮೇಲಿಂದ ಬಂದು ಮತ್ತೆ ಎಚ್ಚೆಸ್ಸಲ್ಲಿ ಅವ್ರು ಕಷ್ಟ ಆಗ್ತಾ ಇದೆ. ಸೊ ಇದನ್ನು ಹಾಕ್ಸಿ ಮತ್ತೆ ಫ್ಯೂಲ್ ಎಕ್ಸ್ ಪ್ರೂ ಪ್ಲಸ್ ಹಾಕ್ಸ್ಕೋಬೇಕು, ಆಮೇಲೆ ನಮ್ಮ ಗೋಪಾಲ್ ಅವ್ರಿಗೆ ಫ್ಯೂಲ್ ಎಕ್ಸ್ ಪ್ರೂ ಕೊಡಿಸ್ಬೇಕು. ಈ ಸೀನ್ ಇದೆ, ಉಗೇಂದ್ರಣ್ಣಂದು ಶನಿವಾರ ಮಾಡಿಸ್ಬೇಕು ಫ್ಯೂಲ್ ಎಕ್ಸ್ ಪ್ರೂ. ಸೀನ್ ಇದೆ, ಬನ್ನಿ ಡೈರೆಕ್ಟ್ ಐಲ್ಯಾಂಡ್ರಲ್ಲಿ ಸಿಗೋಣ. ಸೊ ಸ್ನೇಹಿತರೆ ಜೆಡ್ಲಿಂಗಿಗೆ ಬಂದಿದೆ, ಎಲ್ಲ ಕೆಲಸ ಎಲ್ಲ ಆಯಿತು, ಬಟ್ ಯಾಕೋ ಅಂತ ಸ್ಯಾಟಿಸ್ಫೈಡ್ ಇಲ್ಲ. ಲೇಬರ್ ಇಶ್ಯೂ ಅವರೇ ಒಪ್ಕೊತಾ ಇದ್ದಾರೆ, ನಮ್ಮದೇ ಇಶ್ಯೂ ಅಪ್ಪ ಅಂತ ಅಂದ್ಬಿಟ್ಟು. ಬಟ್ ಅದು ಯಾಕೆ ಲೇಬರ್ ಆಗ್ತಿದ್ದಾರೋ ಗೊತ್ತಿಲ್ಲ, ಅವ್ರದ್ದೇ ಇಶ್ಯೂ ಅಂತ ಅವರೇ ಹೇಳ್ತಾ ಇದ್ದಾರೆ, ಒಪ್ಕೊತಾ ಇದ್ದಾರೆ. ಬಟ್ ಇವ್ರದ್ದೇನಿಲ್ಲ, ಇವ್ರ ಪಾಪ ಇವ್ರ ಲೇಬರ್ ಇವ್ರು ತೊಗೊಳ್ಳೇಬೇಕು ಹಾಕೋದು ಮಾಡೋದಕ್ಕೆ. ಬಟ್ ಜೆಡ್ಲಿಂಗ್ ಅಷ್ಟು ಸಾಲ್ವ್ ಬಿಟ್ಟು ಯಾಕೆ ನನಗೆ ಚಾರ್ಜ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪರವಾಗಿಲ್ಲ, ನನಗೆ ಯಾವಾಗ ಮೂಡ್ ಕೆಡುತ್ತೋ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ಕಿತ್ತಾಕ್ಸ್ತೀನಿ. 12 ದಿವಸ ಮಾಡಿದ್ದಾರೆ ಗುರು ಒಂದು ಇದಕ್ಕೆ, ಯಾವನಿಗೆ ತಾನೇ ಬೇಜಾರಾಗಲ್ಲ ಹೇಳ್ರಿ. ಹನ್ನೆರಡು ದಿನ ಮಾಡಿದ್ದಾರೆ ಬರೀ ಸಸ್ಪೆನ್ಷನ್ ಸರ್ವಿಸ್ಗೇ, ತುಂಬ ವೆಯ್ಟ್ ಮಾಡಿಸಿದ್ರು. ಇನ್ನು ನೆಕ್ಸ್ಟ್ ಟೈಮ್ ಕಳಿಸ್ತೀವಿ, ಅರವಿಂದ್ ಕೊಟ್ಬಿಟ್ಟು ಬಿಚ್ಚಿಸ್ಬಿಟ್ಟು ಅಲ್ಲೇ ಇಳಿಸಿ ಗಾಡಿನ ಅಲ್ಲಿಂದ ಅಲ್ಲೇ ಕಳಿಸ್ತೀವಿ, ಯಾಕಂದರೆ ಹಿಂಗೆ ಇದ್ದರೆ ಆಗೋಲ್ಲ, ತುಂಬ ಕಷ್ಟ ಆಗುತ್ತೆ.
ಪಾಪ ಕಾರ್ತಿಕ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಒಂದು ಸ್ವಲ್ಪ ಕೋಪದಲ್ಲಿ ಮಾತುಗಳು ನನಗೂ ಬಂತು, ಸ್ವಲ್ಪ ಸಮಾಧಾನ ಮಾಡಿ ಹಿಂಗಲ್ಲ ಸರ್ ಹಿಂಗೆ ಹಾಗೆ ಅಂತೆಲ್ಲ ಮಾತಾಡಿದ್ರು. ಸೊ ಇವಾಗ ನಾನು ರೇಸ್ ಡೈನಾಮಿಕ್ಸಿಗೆ ಹೋಗ್ತಾ ಇದ್ದೀನಿ, ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ ಹಾಕ್ಸ್ಕೊಬೇಕಿತ್ತು. ಸೊ ಉಗೇಂದ್ರಣ್ಣನ ಗಾಡಿ ಇನ್ನೂ ಲೇಟ್ ಆಗುತ್ತಂತ ಇವತ್ತು ಕಳಿಸ್ತಾ ಇದ್ದಾರಂತೆ ಸಸ್ಪೆನ್ಷನ್ನ, ತುಂಬ ಡಿಲೇ ಮಾಡ್ತಾ ಇದ್ದಾರೆ ಇವರು. ಅಣ್ಣಂಗೆ ಒಂದು ಸ್ವಲ್ಪ ಹೇಳಬೇಕು ಅಣ್ಣ, ಏನಣ್ಣ ಹಿಂಗೆ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಹುಲಿಗೆ ಹುಷಾರಿಲ್ಲ, ಸೊ ಈ ಸ್ಟ್ರೆಸ್ ಅವರು ಕೊಡೋದು ನನಗೂ ಇಷ್ಟ ಇಲ್ಲ. ಅವ್ರ ಪಾಡ್ಗೆ ಅವ್ರು ವರ್ಕ್ ಬಿಸಿಲಿದ್ದಾರೆ, ಅವರು ತಲೆ ಕೆಡಿಸ್ಕೊಂಡ್ರೆ ಬೇರೆ ಥರನೇ ಆಗ್ಬಿಡುತ್ತೆ ವಿಷಯಗಳು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಓಕೆ ಫೈನ್, ಬೇಡ ಯಾಕೆ ಸುಮ್ಮನೆ ಪ್ರವೋಕ್ ಮಾಡೋದು ಭಯಾನ ಅಂತ. ಗಾಡಿ ಓಡಿಸಿ ಇಷ್ಟು ದಿವಸ ಆಗ್ಬಿಟ್ಟಿತ್ತು. ಕಲ್ಕಿ ಲವ್ ಯು ಮ್ಯಾನ್, ಇನ್ನೇನು ಬಿಟ್ಟಿರಲ್ಲಮ್ಮ. ನೋಡಿ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಏನು ಕೆಲಸ ಮಾಡ್ತೀರ ಪೈಲ್ಯಾಂಡ್ರು ನೀವು? ಥೋ ಪಾ, ಬಿಡಲೇಬಾರ್ದು ಇವರು ನೋಡ್ರಿ. ಥೋ ಟ್ಯಾಂಕ್ ಎಲ್ಲ ಡ್ಯಾಮೇಜ್ ಮಾಡೋರೆ. ಈಗ ದುಡ್ಡು ಬೇರೆ ಕೇಳ್ತವ್ರೆ, ಅದು ಮಾಡಿದೆ ಇದು ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಒಂದು ಮರ್ಯಾದೆ ಇರಬೇಕು, ಏನಾದ್ರು ಕೊಟ್ಟಾಗ ಮಾಡಿದಾಗ. 30,000 ಬಂಡವಾಳ ಮಾಡಿರೋದೇನು ತಮಾಷೆಗ? ಹಾಯ್ ಬ್ರೋ, ಆರಾಮ? ನನ್ನ ಸಸ್ಪೆನ್ಷನ್ ಇಶ್ಯೂ ಆಗಿಬಿಟ್ಟಿತ್ತು, ಇದು ಡ್ಯಾಂಪ್ಲಿಂಗ್ ಇಶ್ಯೂ ಆಗಿಬಿಟ್ಟು ರಿಬೌಂಡೇ ಆಗ್ತಾ ಇರಲಿಲ್ಲ. ಹಂಗೆ ಲೈಕ್ ಟಿ ವಿ ಎಸ್ ಬೋರ್ಡ್ ಮೇಲೆ, ಕಾರ್ಡ್ಬೋರ್ಡ್ ಮೇಲೆ ಕೂತ್ಕೊಂಡು ಹೋಗ್ತೀವಲ್ಲ, ಆ ಅಟ್ಲಾಸ್ ಸೈಕಲ್ ಅಲ್ಲಿ ಹಂಗಾಗ್ತಿತ್ತು. ಟ್ಯೂನ್ ಆದ್ಮೇಲೆ ಸೂಪರ್ ನೋಡಿ, ಐಲ್ಯಾಂಡ್ರಲ್ಲಿ ಬಿಟ್ಟಿದ್ದೆ. ಇದೆಲ್ಲ ನಂದು ಇದು ಬಸ್. ಪ್ರೋ ಪ್ಲಸ್ ನೋಡಿಲ್ಲ ಐಲ್ಯಾಂಡರ್ ಅವ್ರು ಮಾಡಿರೋ ಕತೆ ಇಲ್ಲಿ. ಇವಾಗ ನೋಡಿದೆ ಸಿಗ್ನಲ್ ಅಲ್ಲಿ, ಇದು ನಾನು ಮಾಡ್ಕೊಂಡಿದ್ದೆ. ಇದು ಅವ್ರು ಮಾಡಿದ್ದು. ನೀವು ಮೆಸೇಜ್ ಹಾಕ್ತೀನಿ ಈಗ. ಫಿಟ್ ಮಾಡ್ಕೊಡೋದಲ್ಲ ಅವನೇ ಅಲ್ವಾ? ಜೆಡ್ಲಿಂಗ್ ಅಣ್ಣದಿನ ಲೇಟ್ ಆಗುತ್ತೆ ಗಾಡಿ. ಇವಾಗ ಬಿಚ್ತಾ ಇದಾರೆ ರೇರ್ ಸಸ್ಪೆನ್ಷನ್. ಇದು ಅನ್ನ ಆ ಸಡಗರಕ್ಕೆ ಇನ್ನೂ ಒಂದು ವಾರ. ನನ್ ಯಾರು ಮಾಡ್ತಾರೆ? ನಾವೀಗ ಬುದ್ಧಿ ಬಂತಲ್ಲ, ಈಗ ನಾ ಇನ್ ಬಿಡಲ್ಲ ಐಲ್ಯಾಂಡ್ರಲ್ಲಿ. ಇನ್ ಬಿಡದೆ ನಾನು ಅರವಿಂದ್ ಹತ್ರ ಬಿಚ್ಚಿನಿ, ಸಸ್ಪೆನ್ಷನ್ ಬಿಚ್ಚಿಸಿಂಗ್ ಕಳಿಸ್ತೀನಿ. ಈಗ ಏನಾದ್ರು ಅವನು ಬೇರೆ ಥರ ಮಾತಾಡಿದ್ರೆ ಕಿತ್ಬಿಟ್ಟು ಸ್ಟಾಕಿಗೆ ಹೋಗ್ತೀನಿ ಅಷ್ಟೇ. ರೀಫಂಡ್ ಮಾಡು, ಮುಚ್ಕೊಂಡು ಸ್ಟಾಕಿಗೆ ಹೋಗ್ತೀನಿ ಅಂತ. ಶಿವಮ್ಮ ಸಂತ ಪ್ರಬಾಯ್ ಬಾಯ್ ಬಾಯ್.